ಮಾಂದ್ರ ಒಪ್ಪಂದದ ವಿಷಯ ತಮ್ಮೊಂದಿಗೆ ಚರ್ಚಿಸಲು ಬಂದಿದ್ದಾರೆ. ಆಗಲಿ ತಾಯಿ. ತಾಯಿ ಅಪ್ಪನೇ ಕೊಟ್ಟಿದ್ದಾರೆ ಬರಬೇಕಂತೆ. ಹೌದು ಮಾಜಿ ಸಾಹೇಬ್ರು, ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಪ್ಪು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮೊಂದರಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಸಿ ನಾಟಿ ನೆಟ್ಟಿರಾ, ಹೊರೆ ಹೋಗ್ತೀರಾ, ಇಲ್ಲ ದನದವರಿಗೆ ಅಂಬಲಿ ಕಾಸಿ ಕೊಟ್ಟಿರಾ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೆ, ನೆಂಟರೆ ಇಷ್ಟರೆ ದಾಯಿಗಳೇ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಇಂತ ಕಷ್ಟದಲ್ಲೂ ಇಷ್ಟೊಂದು ದೊರಪವೆ? ಅದು ಕನ್ನಡಿಗರ ಹುಟ್ಟು ಗುಣ. ಈಗ ಜನ್ಮ ಕೊಟ್ಟ ಮೈಸೂರು ಮಣ್ಣು ಪಾಲಾಯ್ತು. ಅದು ನಿಮ್ಮ ವಿರೋಧದಿಂದಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತಿ ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನು ನಯ ವಂಚನೆಯಿಂದ ನುಂಗಲು ನಿಂತಿರುವ ನರಿಯ ಜಾತಿಯವರಲ್ಲವೇ ನೀವು? ಕಿತ್ತೂರ ರಾಣಿ ಇದ್ರು ಕಪ್ಪ ಕೆಳವರ ನಾಲಿಗೆ ಸೀಳಿ ಹೋದಿತ್ತು. ಇನ್ಸೆಟ್ ಇನ್ಸೆಟ್ ರಾಣಿ ಸಾಹೇಬ, ಕಟ್ಟಡ ಕಟ್ಟುವ ಕಂಪನಿಯನ್ನು ಮೇರುತ್ತಿದ್ದೀರಾ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲುವ ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಡ ಮಾಡುವ ಅಧಿಕಾರ ನಮ್ಮದು. ನೋ ಮಾದಿ ಸಾಹೇಬ್ರು, ಒಪ್ಪಂದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವೇ? ಕಿತ್ತೂರು ನಿಮ್ಮ ಅಪ್ಪ ತದ್ರುಗಳ ಸುಟ್ಟ ಆಸ್ತಿ. ಏನು ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚಲ್ಲಿ ಅಂಜಾದಿ ಮನೆಯವರಿಗೆ ನುಗ್ಗಿ ಸಂಚು ಹಾಕಿ ಕೊಡುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ನೀಡಿದ್ದೇನೆ. ಚಾನಾಮ ಸಿರಿ ಮಧ್ಯ ಬ್ಯಾಂಕ್ ಜೊತೆ ಆಟವಾಡುತ್ತಿದ್ದೇವೆ. ಬದುಕೋ ಆಸೆ ನಿಮಗೂ ಇಲ್ಲ, ನಿಮ್ಮ ನುಳಸ ಆಸೆ ನಮಗೂ ಇಲ್ಲ. ಓ ಐ ವಿಲ್ ಸೀ ಯು, ಐ ವಿಲ್ ಸೀ ಯು. ಈ ಬ್ರಿಟಿಷ್ ವಾಣಿ ಅಂತಾರು, ಇಷ್ಟೊಂದು ದರ್ಪ ಹೊಂದಿದ ಕೂಗುವ ನೀನು ಹೆಣ್ಣಲ್ಲ. ಹುಲಿ, ಹೀಗೆ ಹುಲಿ ಹುಲಿ ಏನಿತ್ತ ಬೌಲಾಗಿದೆ? ಕೆಂಪು ಮುಖದ ಮಂಗವೇ ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರದಿಂದ ಹಲವಾರು ಸಂಸ್ಥಾನಗಳನ್ನು ನುಂಗಿ ಹಾಕಿದ್ದೆ ದುರಾಶೆ ದುಷ್ಟ. ಕೂಗಬೇಡ ಒಕ್ಕುಣ್ಣಿ, ನಿನ್ನ ನಿನ್ನ ರುಂಡದಿಂದ ಮುಂಡವನ್ನು ಬೇರ್ಪಡಿಸಿ ಉದಯ ಬಿಂದಿಯ ಕಿತ್ತೂರಿನ ಕಿಲ್ಲರ ಮೇಲೆ ನಂದಿ ಜೊತ ಮೆರೆಸದಿದ್ದರೆ ನಾ ಕಿತ್ತೂರಿನಲ್ಲಿ ರಾಣಿ ಚನ್ನಮ್ಮನೇ ಅಲ್ಲ. ಹರ ಹರ ಮಹಾದೇವ.